ದೀಪಾವಳಿಯಂದು ಎಲ್ಲೆಡೆ ದೀಪವನ್ನು ಹಚ್ಚುತ್ತಾರೆ ನರಕ ನರಕಚತುರ್ದಶಿಯಂದು ಪ್ರಾತಃಕಾಲ ಮನೆಯ ಒಳಗೆ ಮತ್ತು ಹೊರಗೆ ದೀಪಗಳನ್ನು ಅಗತ್ಯವಾಗಿ ಹಚ್ಚಬೇಕು ಈ ದೀಪಗಳಿಂದ ಪ್ರಕ್ಷೇಪಿತವಾಗುವ ತೇಜತತ್ವಾತ್ಮಕ ಲಹರಿಗಳ ಮಾಧ್ಯಮದಿಂದ ವಾತಾವರಣದಲ್ಲಿರುವ ತೊಂದರೆದಾಯಕ ಲಹರಿಗಳಲ್ಲಿನ ರಜತಮ ಕಣಗಳ ವಿಘಟನೆಯಾಗುತ್ತದೆ ಇದರಿಂದ ವಾತಾವರಣದಲ್ಲಿರುವ ತೊಂದರೆದಾಯಕ ಲಹರಿಗಳು ಅಂದರೆ ಕೆಟ್ಟ ಶಕ್ತಿಗಳು ದೂರವಾಗುತ್ತವೆ ದೀಪಾವಳಿಯು ದೀಪಗಳ ಉತ್ಸವವಾಗಿದೆ ಈ ದಿನದಂದು ಎಲ್ಲರೂ ವಿದ್ಯುತ್ ದೀಪ ಮೇಣದ ದೀಪ ಎಣ್ಣೆಯ ದೀಪ ಹೀಗೆ ವಿವಿಧ ರೀತಿಯ ದೀಪಗಳನ್ನು ಹಚ್ಚುತ್ತಾರೆ ಆದರೆ ಅಧ್ಯಾತ್ಮ ಶಾಸ್ತ್ರದ ದೃಷ್ಟಿಯಿಂದ ಎಣ್ಣೆಯ ದೀಪವನ್ನು ಹಚ್ಚುವುದು ಹೆಚ್ಚು ಯೋಗ್ಯವಾಗಿದೆ ಇದು ಹೀಗೇಕೆ ಎಂದು ತಿಳಿದುಕೊಳ್ಳಲು ಈ ಮೂರು ದೀಪಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸುವ ಒಂದು ಚಿತ್ರ ಸುರುಳಿಯನ್ನು ನೋಡೋಣ ವಿದ್ಯುತ್ ದೀಪಗಳ ಥಳಕು ಮೇಣದ ಬತ್ತಿಯ ದೀಪದಿಂದ ಬರುವ ಪ್ರಕಾಶ ಇವುಗಳ ತುಲನೆಯಲ್ಲಿ ಎಣ್ಣೆಯ ದೀಪದಿಂದ ಮನಸ್ಸಿಗಾಗುವ ಆಹ್ಲಾದ ಮತ್ತು ಸಿಗುವ ಶಾಂತಿಯು ಬಹಳ ಮಹತ್ವದ್ದಾಗಿದೆ ಮೇಣದ ಬತ್ತಿಯ ದೀಪದಿಂದ ಸುತ್ತಮುತ್ತಲೂ ಕೇವಲ ತಮೋಗುಣಿ ಲಹರಿಗಳು ಮತ್ತು ರಜತಮ ಕಣಗಳು ಪ್ರಕ್ಷೇಪಿಸುತ್ತವೆ ಎಣ್ಣೆಯ ದೀಪದಿಂದ ಸುತ್ತಲೂ ರಜೋಗುಣಿ ಲಹರಿಗಳು ಪ್ರಕ್ಷೇಪಿಸುತ್ತವೆ ಇದರಿಂದ ಚೈತನ್ಯದ ಕಣಗಳು ಪಸರಿಸುತ್ತವೆ ಎಣ್ಣೆಯ ದೀಪವು ಸುತ್ತಲಿನ ಒಂದು ಮೀಟರ್ ಪರಿಸರದ ಸಾತ್ವಿಕ ಲಹರಿಗಳನ್ನು ಸೆಳೆದುಕೊಳ್ಳಬಲ್ಲದು ವಿದ್ಯುತ್ ದೀಪವು ಮನಸ್ಸನ್ನು ಬಹಿರ್ಮುಖಗೊಳಿಸುತ್ತದೆ ಈ ತುಲನೆಯಲ್ಲಿ ಎಣ್ಣೆಯ ದೀಪವು ಮನಸ್ಸನ್ನು ಅಂತರ್ಮುಖಗೊಳಿಸುತ್ತದೆ ದೀಪಗಳ ಸಂಖ್ಯೆಯು ಕಡಿಮೆ ಇದ್ದರೂ ಎಣ್ಣೆಯ ದೀಪಗಳನ್ನೇ ಹಚ್ಚಬೇಕು